ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಚಿಕ್ಕೋಡಿ ಹಾಗೂ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಸ್ಥಳೀಯ ಸಂಸ್ಥೆ ಚಿಕ್ಕೋಡಿ ಇವರ ಸಹಯೋಗದಲ್ಲಿ ತಾಲೂಕು ಮಟ್ಟದ ದೇಶಭಕ್ತಿ ಗೀತ ಗಾಯನ ಸ್ಪರ್ಧೆ ಜರುಗಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಚಿಕ್ಕೋಡಿ ಹಾಗೂ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಸ್ಥಳೀಯ ಸಂಸ್ಥೆ ಚಿಕ್ಕೋಡಿ ಇವರ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಮಟ್ಟದ ದೇಶಭಕ್ತಿ ಗೀತ ಗಾಯನ ಸ್ಪರ್ಧೆ ಡಯಟ್ ಸಭಾಂಗಣ ಚಿಕ್ಕೋಡಿಯಲ್ಲಿ ಜರುಗಿತು. ಗೀತ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳು ಉತ್ತಮ ಪ್ರದರ್ಶನ ನೀಡಿದರು. ಈ ಸ್ಪರ್ಧೆಯಲ್ಲಿ ಸ್ಕೌಟ್ ವಿಭಾಗದ ಪ್ರಥಮ ಸ್ಥಾನ ಕೆಎಚ್ಪಿಎಸ್ ಮುಗಳಿ, ದ್ವಿತೀಯ ಸ್ಥಾನ ಕೆಎಚ್ಪಿಎಸ್ ತೋರ್ನಹಳ್ಳಿ, ಎಂಎಲ್ಎ ಮಾದರಿ ಶಾಲೆ ಚಿಕ್ಕೋಡಿ ತೃತೀಯ ಸ್ಥಾನ ಪಡೆದವು. ಗೈಡ್ಸ್ ವಿಭಾಗದ ಪ್ರಥಮ ಸ್ಥಾನ ಕೆಎಚ್ಪಿಎಸ್ ತೋರ್ನಹಳ್ಳಿ, ದ್ವಿತೀಯ ಸ್ಥಾನ ಎಂಜಿಎಸ್ ಖಡಕ್ಲಾಟ್, ತೃತೀಯ ಸ್ಥಾನ ಕೆಎಚ್ಪಿಜಿಎಸ್ ಚಿಕ್ಕೋಡಿ. ಕಪ್ಸ್ ವಿಭಾಗದ ಪ್ರಥಮ ಸ್ಥಾನ ಕೆಎಚ್ಪಿಎಸ್ ಕುಪ್ಪನ್ವಾಡಿ, ದ್ವಿತೀಯ ಸ್ಥಾನ ಕೆಎಲ್ಪಿಎಸ್ ಹೊನಗೂಡ್ ಲಕ್ಷ್ಮಿ. ಬುಲ್ಬುಲ್ ವಿಭಾಗದ ಪ್ರಥಮ ಸ್ಥಾನ ಕೆಎಚ್ಪಿಎಸ್ ಕೋತಳಿ, ಕೆಎಚ್ಪಿಎಸ್ ಕುಪ್ಪನ್ವಾಡಿ ಶಾಲೆ ದ್ವಿತೀಯ ಸ್ಥಾನ ಪಡೆದವು. ಚಿಕ್ಕೋಡಿಯ ತಹಶೀಲ್ದಾರ್ ಹಾಗೂ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಸ್ಥಳೀಯ ಸಂಸ್ಥೆ ಚಿಕ್ಕೋಡಿಯ ಅಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಬಿರಾದರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಗೆದ್ದರೆ ಮುಂದಿನ ಸ್ಥಾನಕ್ಕೆ ಹೋಗುತ್ತಾರೆ, ಸೋತವರು ಮತ್ತೆ ಸತತ ಪ್ರಯತ್ನ ಮಾಡಿ ಮುಂದಿನ ವರ್ಷ ಇದೇ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲ್ಲುವ ಪಣ ತೊಡಬೇಕು ಎಂದು ಹೇಳಿದರು. ಪ್ರತಿಯೊಬ್ಬರು ಪಾರ್ಟಿಸಿಪೆಂಟ್ಸ್ ಗೆ ನಾನು ತುಂಬಾ ಹೃದಯದ ಅಭಿನಂದನೆಗಳನ್ನು ಹೇಳಲು ಕಾರ್ಯಕ್ರಮದಲ್ಲಿ ಎಲ್ಲರೂ ನೀವು ಸ್ವಂತ ಪ್ರಯತ್ನದಿಂದ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಈ ವರ್ಷ ಮುಂದಿನ ಮಟ್ಟದಲ್ಲಿ ಹೋಗಕ್ಕೆ ಅವಕಾಶ ಸಿಗ್ತೈತಿ. ಯಾರು ಸೋತಿರೋ ಅವರು ಚಾಲೆಂಜ್ ಆಯ್ಕೊಂಡು ನೆಕ್ಸ್ಟ್ ಇಯರ್ ಇದೇ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕೆ ನೀವು ಹಿಂದೆ ತೀರ್ಮಾನ ತಗೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗ್ತದೆ. ಇದರಲ್ಲಿ ಯಾರು ಆಸಕ್ತರಿದ್ದೀರಿ, ಗೀತ ಗಾಯನ ಸ್ಪರ್ಧೆ, ಕ್ವಿಜ್ ಸ್ಪರ್ಧೆ, ಎಸ್ಎಸ್ ಸ್ಪರ್ಧೆ, ಬೇರೆ ಬೇರೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಕೂಡ ಮಾಡಿದ್ರೆ ಅವರಿಗೆ ಅನುಕೂಲ ಆಗ್ತದೆ ಅಂತ ನಮ್ಮೊಂದು ಇಲ್ಲಿ ಸಂದೇಶ ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ ಒಳ್ಳೆಯದಾಗಿ ಸಂಘಟಕರು ಒಂದು ಒಳ್ಳೆಯ ಕಾರ್ಯಕ್ರಮ ನಡೆದಿದ್ದಾರೆ. ಇದು ಪಾರದರ್ಶಕವಾಗಿ ಒಂದು ಕರೆಕ್ಟ್ ಆಗಿ ಯಾರು ಎಲಿಜಿಬಲ್ ಅದಾರೆ, ಯಾರು ಅವರು ಇದಕ್ಕೆ ಅರ್ಹತೆ ಇದ್ದಾರೆ ಅಂತವ್ರನ್ನ ಆಯ್ಕೆ ಮಾಡಿ ಮುಂದಿನ ಹಂತಕ್ಕೆ ತಲುಪಿಸುವಂತ ಪ್ರಯತ್ನ ಆಗ್ಬೇಕು. ಸೊ ಇದು ಸಕ್ಸಸ್ ಆಗುತ್ತೆ ಅಂತ ನಾ ಎಲ್ಲರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಬೆಸ್ಟ್ ಆಫ್ ಲಕ್ ಅನ್ನ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ತಿಳಿಸಿ ನನಗೆ ಸಾಕಷ್ಟು ಬೇರೆ ಮೋಸ್ಟ್ಲಿ ಇವ್ರು ಪ್ರಶಸ್ತಿಗೋಸ್ಕರ ಮಾಡಿಲ್ಲ ಲೈಫ್ನಾಗ ಏನ್ ಆಕ್ಟಿವಿಟಿ ಕ್ರಿಯಾಶೀಲ ಮೋಸ್ಟ್ಲಿ ಹುಕ್ಕೇರಿ ತಾಲೂಕಿನ ಭಾಳ ಅವ್ರ ಅನುಭವಿಸುತ್ತೆ ಇನ್ನೂ ಕಾಡ್ತಾ ಇದೆ. ಹುಕ್ಕೇರಿ ತಾಲೂಕಿನ ಬಂದ್ರೆ ಮನ್ ಧಾರವಾಡ ಕಾಲಾಗ ಮನ್ ಕಮಿಷನರ್ ಕೂಡ ಈ ಸ್ಕೌಟ್ ಸರ್ವಿಸ್ ಬಗ್ಗೆ ಬಹಳ ಚರ್ಚೆ ಮಾಡ್ತಾ ಇದ್ರು. ಅಲ್ಲಿ ಅವ್ರ ಸಂಸ್ಕೃತಿ ಅವ್ರು ಮಾಡ್ತಾರೆ ಅಲ್ಲಿ ಸ್ಕೌಟ್ ಗೈಡ್ಸ್ ಬಗ್ಗೆ ಆಗಲಿ ಇದ್ರ ಮತ್ತೇನು ಆಕ್ಟಿವಿಟಿ ಇದ್ದ ನಿಮ್ ಡಯಟ್ ಅಂತ ಏನೇನು ಬಂದಿದೆ ನಾವು ಆಗ್ಬಿಟ್ಟ ನಮ್ಮನೆ ಕೇಳಕ್ಕೆ ಮಾಡ್ತಾರೆ. ಅಷ್ಟು ಕ್ರಿಯಾಶೀಲ ಸ್ಕೌಟ್ ಗೈಡ್ ಬಗ್ಗೆ ಇಂಟ್ರೆಸ್ಟ್ ಅವರಂತ ಅಧಿಕಾರಿ ರಾಷ್ಟ್ರ ಮಟ್ಟಕ್ಕೆ ಕೂಡ ಗುರುತಿಸ್ಕೊಂಡು ರಾಷ್ಟ್ರಪತಿ ಅವಾರ್ಡ್ ತಗೊಳ್ಳೋದು ಬಹಳ ನನಗೆ ಹೆಮ್ಮೆ ಅನಿಸ್ತದ. ನಾವು ಕೂಡ ಅವರ ಹಾಕಿಕೊಂಡಂತ ಮಾರ್ಗದರ್ಶನ ಹೋಗೋಣ. ಮತ್ತು ಈಗ ಒಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಗೀತ ಗಾಯನ ಸ್ಪರ್ಧೆ ಏರ್ಪಡಿಸಿದ್ರಿ, ಇದರಿಂದ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಯಲಿ. ಮತ್ತು ನೀವು ಕೂಡ ಈ ಇಲ್ಲಿ ಗಾಯನ ಸ್ಪರ್ಧೆಯಲ್ಲಿ ಬಂದಿದ್ದರೆ ನಮ್ಮ ಜೀಕಾಲ ಕಾರ್ಯಕ್ರಮ ಮಾಡಿರ್ತಾರೆ ಅಲ್ಲಿಯೂ ಯಾಕೆ ಭಾಗವಹಿಸೋರು, ಆ ಮಟ್ಟಿಗೆ ಕೂಡ ನೀವು ಯಾಕೆ ಹೋಗಬಾರ್ದು ಅನ್ನೋಂತ ಆಶಾ ಭಾವನೆ ಇಟ್ಕೊಳ್ರಿ, ಆ ರಾಜ್ಯ ಮಟ್ಟಕ್ಕೂ ಕೂಡ ನೀವು ಭಾಗವಹಿಸೋರು ಅಂತ ಹೇಳ್ತಾ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಿಕ್ಕೋಡಿಯ ಕ್ಷೇತ್ರ ಸಮನ್ವಯಾಧಿಕಾರಿ ಸನೋನಿ, ಡಯಟ್ ಉಪನ್ಯಾಸಕರು ಶೀತಲ್ ಸೌಂದಲ್ಗೆ, ಪ್ರಭಾರಿ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಎಸ್ಬಿ ಚೌಗ್ಲಾ, ಜಿಲ್ಲಾ ಸಂಘಟಕರು ಎನ್ಬಿ ಗುಡ್ಸಿ, ಕರ್ನಾಟಕ ರಾಜ್ಯ ನೌಕರರ ಸಂಘ ತಾಲೂಕು ಘಟಕ ಚಿಕ್ಕೋಡಿಯ ಗೌರವಾಧ್ಯಕ್ಷರಾದ ಎಸ್ಎನ್ ಬೆಳಗಾವಿ, ರಾಜ್ಯ ನೌಕರರ ಸಂಘ ತಾಲೂಕು ಘಟಕ ಚಿಕ್ಕೋಡಿಯ ಸದಸ್ಯರಾದ ಎಸ್ಎಂ ಮಾನೆ, ಪಿಡಿ ಮಜಲಟ್ಟಿ ಸದಸ್ಯರಾದ ಪಿಡಿ ಮಜಲಟ್ಟಿ, ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಸ್ಥಳೀಯ ಸಂಸ್ಥೆ ಚಿಕ್ಕೋಡಿಯ ಕಾರ್ಯದರ್ಶಿಗಳಾದ ಎನ್ಜಿ ಪಾಟೀಲ್, ದೈಹಿಕ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ಎನ್ ತಗ್ಗಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಗುರು ಪಟಚಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು, ಶ್ರೀಮತಿ ಎಂಎಸ್ ಪಾಟೀಲ್ ವಂದಿಸಿದರು.